ದೇವರ ವಾಗ್ದಾನ ಕೊಟ್ಟಿದ್ದಾನೆ. ಅಲ್ಲಿಗೆ ಹೋಗದೆ ಇರೋದಕ್ಕೆ ಸತತ ಪ್ರಯತ್ನ ಮಾಡುದು ಸೈತಾನ. ಒಂದು ಮೂವರು ಬನ್ರಿ, ಓಡ್ ಬನ್ರಿ, ಅಭಿಷಕ್ತ ಸೈತಾನನ ಪಾತ್ರ ಮಾಡ್ತಾ ಇದ್ದಾನೆ. ದೇವರ ಪರ ನಿಂತಿರುವ ಪ್ರವಾದಿಯ ಪಾತ್ರ ಮಾಡ್ತಾ ಇವರ ಮೇಲೆ ವಾಗ್ದಾನ ಇದೆ. ದೇವರು ಹೇಳ್ತಾನೆ, ನಾನು ನಿನಗೆ ಹಾಲು ಜೇನು ಹರಿಯುವ ದೇಶವನ್ನ ನಿನಗೆ ಸ್ವಾಧೀನ ಮಾಡಿಕೊಡ್ತೀನಿ. ನೀನು ಸಾಲ ತೆಗೆದುಕೊಳ್ಳೋದಿಲ್ಲ, ಸಾಲ ಕೊಡುವಂತೆ ನಾನು ನಿನ್ನ ಆಶೀರ್ವಾದ ಮಾಡ್ತೇನೆ. ಇದನ್ನು ಕೇಳದಂತ ಸೈತಾನ ಏನ್ ಮಾಡ್ತಾನೆ, ಅದೆಲ್ಲ ಸುಮ್ಗೆ ಬೊಗಳೆ, ನಂಬೇಡ ನಂಬೇಡ ಬಾ ಬಾ ಅಂತ. ಅನೇಕರು ಫೂಲ್ ಆಗೋದಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಅವನ ವಂಚನೆಗೆ ನೀವು ಒಳಪಡಬೇಡ್ರಿ, ಅವನ ಕುತಂತ್ರವನ್ನ ನೀವು ಅರಿಯದವರಲ್ಲವಲ್ಲ. ಇವನ ಒಂದು ಮಾತು, ಏ ಸೈತಾನ ನನ್ನನ್ನು ಬಿಟ್ಟು ತೊಲಗು ಅಂದ್ರೆ ಇವನು ಹೋಗುತ್ತಾನೆ. ವಾಗ್ದಾನಕ್ಕೆ ದೇವರ ಮಾತಿಗೆ ವಿಧೇಯನಾದ್ರೆ ಇವನಿಗೆ ದೈವಿಕವಾದ ಆಶೀರ್ವಾದ ದೊರಕುತ್ತೆ.